ಜೈ ಜಿನೇಂದ್ರ ವೀಕ್ಷಕರೇ, ಜೈನ ತೀರ್ಥಕ್ಷೇತ್ರ ತಾಣವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮದ ಬೀಡು ಭಗವಾನ್ ಬಾಹುಬಲಿ ಕ್ಷೇತ್ರ ಮುಂಜಾನೆ ಮಂಜಿನಿಂದ ಮಿಂದಿದ್ದ ಗೊಮ್ಮಟನಗಿರಿಯಿಂದ ನಮ್ಮ ಕ್ಷೇತ್ರ ಪರಿಚಯದ ಚಿತ್ರೀಕರಣ ಅಂದು ಆರಂಭಗೊಂಡಿತು. ಅದೇ ಮಂಜು ಕವಿದ ಅಂಕುಡೊಂಕಾದ ಹಾದಿಯನ್ನು ಕ್ರಮಿಸುತ್ತಾ ಸಾಗಿ ನಮ್ಮ ತಂಡ ಬಂದು ತಲುಪಿದ್ದು ಅಳದಂಗಡಿ ಬೆಟ್ಟದ ಬಸದಿಗೆ. ಹಚ್ಚನೆ ಸಿರಿಯ ನಡುವಿನಲ್ಲೊಂದು ಗಿರಿ, ಅಳದಂಗಡಿ ಪುರಿಯ ಅಂಥದೊಂದು ಐಸಿರಿ, ಬೆಟ್ಟದ ಬಸದಿಯ ಇತಿಹಾಸವೊಂದು ತೆರೆದುಕೊಂಡಿದೆ ಕೇಳಿರಿ. ಸುಮಾರು 200 ವರ್ಷಗಳ ಹಿಂದೆ ಬೆಟ್ಟದಲ್ಲಿರುವ ಬಸದಿಯ ಪೂಜೆಯ ನೀರಿನ ವ್ಯವಸ್ಥೆಗೆ ಅನಾನುಕೂಲವಾದ ಕಾರಣ ಬಸದಿಯ ಸ್ಥಳಾಂತರಕ್ಕೆ ಯೋಚಿಸಿ ಅರಮನೆ ಪೇಟೆಯಲ್ಲಿ ಬಸದಿ ನಿರ್ಮಾಣ ಮಾಡಿ ಅಲ್ಲಿ ದೇವರನ್ನು ಸ್ಥಾಪನೆ ಮಾಡುವುದೆಂದು ತೀರ್ಮಾನಿಸಲಾಗುತ್ತದೆ. ಆದರೆ ಆಗ ಇಡೀ ಪೇಟೆಗೆ ಬೆಂಕಿ ಬಿದ್ದು ಬೆಟ್ಟದ ಬಸದಿಯ ಬಳಿ ಹೆಜ್ಜೇಣು ದಾಳಿ ನಡೆಯುತ್ತದೆ. ನಂತರ ದೇವರನ್ನು ಇಲ್ಲಿ ಮರುಸ್ಥಾಪನೆ ಮಾಡಲಾಗುತ್ತದೆ. ಪುನಃ ಆ ಬಸದಿಯು ಪಾಳುಬಿದ್ದು 1982 ದೇವರನ್ನು ಬಾಲಾಲಯದಲ್ಲಿಟ್ಟು 12-13 ವರ್ಷಗಳ ಕಾಲ ದೇವರು ಬಾಲಾಲಯದಲ್ಲಿದ್ದು ಆರ್ಥಿಕ ಮುಗ್ಗಟ್ಟಿನ ಕಾರಣ ಜೀರ್ಣೋದ್ಧಾರ ಸಾಧ್ಯವಾಗದೆ ಪುನಃ ಶ್ರಾವಕರು ಎಲ್ಲರೂ ಸೇರಿ 2002 ಕಾರ್ಕಳ ಮಠದ ಲಲಿತಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಧರ್ಮಸ್ಥಳದ ಮಾತೃಶ್ರೀ ರತ್ನಮ್ಮನವರ ಹಾಗೂ ಶ್ರೀ ಡಿ ವೀರೇಂದ್ರ ಹೆಗಡೆಯವರ ಸಹಕಾರದೊಂದಿಗೆ ಊರ ಪರವೂರ ಸಹಕಾರದೊಂದಿಗೆ ದಾಮ ಸಂಪ್ರೋಕ್ಷಣೆಯು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ. ತದನಂತರ ಮೂಲಸ್ವಾಮಿಯು ಭಿನ್ನವಾಗಿರುವುದನ್ನು ಕಂಡು ವಜ್ರಲೇಪನ ಮಾಡಲಾಗುತ್ತದೆ. ಅಳದಂಗಡಿ ಬೆಟ್ಟದ ಬಸದಿ ಪಾರ್ಶ್ವನಾಥ ಸ್ವಾಮಿಯ ಇಲ್ಲಿ ಮೂಲನಾಯಕ. ಹಾಗೆ ಇಲ್ಲಿ ಬ್ರಹ್ಮದೇವರು ವಿಶೇಷ ಪ್ರತಿ ಗುರುವಾರ ವಿಶೇಷ ಪೂಜೆ ನಡೆಯುತ್ತದೆ. ಇಡೀ ಪ್ರತಿಯೊಂದು ಅನ್ಯ ಜಾತಿಯವರು ಸಹ, ನಮ್ಮ ಜಾತಿಯವರು ಸಹ, ಪ್ರತಿ ಶ್ರಾವಕ ಶ್ರಾವಕಿಯವರು ಬೆಳೆ ಪೂಜೆಯನ್ನು ಹಾಗೂ ಇನ್ನಿತರ ಪೂಜೆಗಳನ್ನು ಇಲ್ಲಿ ಬ್ರಹ್ಮದೇವರಿಗೆ ಒಪ್ಪಿಸುತ್ತಾರೆ. ಪ್ರತಿ ಗುರುವಾರವೂ ವಿಶೇಷ ಪೂಜೆ ನಡೆಯುತ್ತದೆ. ಭಕ್ತಿಗೆ ಅರ್ಹನಾದ ಭಕ್ತರ ಪೊರೆವಂತ, ಭಕ್ತಿಗೆ ಅರ್ಹನಾದ ಭಕ್ತರ ಪೊರೆವಂತ. ಓಂ ನಮೋ ಜಿನೇಶ, ಓಂ ನಮೋ ಸುಪೂಜಿತಾಯ, ಓಂ ನಮೋ ಸರ್ವೇಶ ಸುರನರ ಸಂಪೂಜಿತಾಯ. ಓಂ ನಮೋ ಜಿನೇಶ, ಓಂ ನಮೋ ಸುಪೂಜಿತಾಯ, ಓಂ ನಮೋ ಸರ್ವೇಶ ಸುರನರ ಸಂಪೂಜಿತಾಯ. ಜಿನ ಓಂ ಓಂ ಭಗವಂತ, ಓಂ ಓಂ ಗುಣವಂತ, ಭಕ್ತಿಗೆ ಅರ್ಹನಾದ ಭಕ್ತರ ಪೊರೆವಂತ. ಓಂ ಓಂ ಭಗವಂತ, ಓಂ ಓಂ ಗುಣವಂತ, ಭಕ್ತಿಗೆ ಅರ್ಹನಾದ ಭಕ್ತರ ಪೊರೆವಂತ. ಸುಜ್ಞಾನದೆಡೆಗೆ ನಮ್ಮೆಲ್ಲರಿಯುವ ಅಧ್ಯಾತ್ಮವನ್ನೇ ಆಧಾರವೆನ್ನುವ, ಸುಜ್ಞಾನದೆಡೆಗೆ ನಮ್ಮೆಲ್ಲರಿಯುವ ಅಧ್ಯಾತ್ಮವನ್ನೇ ಆಧಾರವೆನ್ನುವ, ಶುದ್ಧಾತ್ಮದೊಡನೆ ಸಿದ್ಧಾರ್ಥನಾದ ಶ್ರದ್ಧೆಯಿಂದನೆಯೇ ಶುದ್ಧಾತ್ಮನಾಗಿಸುವ, ಶುದ್ಧಾತ್ಮದೊಡನೆ ಸಿದ್ಧಾರ್ಥನಾದ ಶ್ರದ್ಧೆಯಿಂದನೆಯೇ ಶುದ್ಧಾತ್ಮನಾಗಿಸುವ, ಭವದಿಂದ ನಮ್ಮೆಲ್ಲ ಪೊರೆಯುವ ಭಗವಂತ. ಜಿನ ಓಂ ಓಂ ಭಗವಂತ, ಓಂ ಓಂ ಗುಣವಂತ, ಭಕ್ತಿಗೆ ಅರ್ಹನಾದ ಭಕ್ತರ ಪೊರೆವಂತ. ಓಂ ಓಂ ಭಗವಂತ, ಓಂ ಓಂ ಗುಣವಂತ, ಭಕ್ತಿಗೆ ಅರ್ಹನಾದ ಭಕ್ತರ ಪೊರೆವಂತ. ಇತ್ತೀಚೆಗಷ್ಟೇ ಜೀರ್ಣೋದ್ಧಾರಗೊಂಡ ಈ ಬಸದಿಯ ಮೂಲನಾಯಕ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಹಾಗೂ ಶ್ರೀ ಬ್ರಹ್ಮದೇವರು.
ಇಲ್ಲಿ ಬ್ರಹ್ಮದೇವರ ಮೂರ್ತಿ ಅತ್ಯಂತ ಕಾರ್ಣಿಕವಾಗಿದ್ದು ಪ್ರತಿ ಗುರುವಾರ ವಿಶೇಷ ಪೂಜೆ ಬ್ರಹ್ಮದೇವರಿಗೆ ನಡೆಯುತ್ತದೆ. ಇಲ್ಲಿ ಈಗಲೂ ಬೆಳೆ ಪೂಜೆಯನ್ನು ಮಾಡಿ ಭಕ್ತರ ಇಷ್ಟಾರ್ಥವನ್ನು ಸಂಪನ್ನಗೊಳಿಸುವಂತೆ ಆಗ್ರಹಿಸುತ್ತಾರೆ. ತಳಮಳಗೊಳ್ಳುತ್ತ ಚಂಚಲ ಮನರಿ, ತಳಮಳಗೊಳ್ಳುತ್ತ ಚಂಚಲ ಮನರಿ, ಸುಳಿಯ ಸಂಸಾರರಿ ಬಳಲಿ ದೇವಾ, ಸುಳಿಯ ಸಂಸಾರರಿ ಬಳಲಿ ದೇವಾ, ಹೃದಯ ಕಮಲರಿ ನೆಲೆಸೋ ದೇವಾ, ಹೃದಯ ಕಮಲರಿ ನೆಲೆಸೋ ದೇವಾ, ಸದಮಲ ಬುದ್ಧಿ ವಿವೇಕ ನೀಡಯ್ಯ, ಸದಮಲ ಬುದ್ಧಿ ವಿವೇಕ ನೀಡಯ್ಯ, ಪರಂಜ್ಯೋತಿನಿ ಎನ್ನೊಳಗಿರಲು, ಪರಂಜ್ಯೋತಿನಿ ಎನ್ನೊಳಗಿರಲು, ಪರಮಾನಂದರಿ ನಲಿಯುವೆನಯ್ಯ, ಪರಮಾನಂದರಿ ನಲಿಯುವೆನಯ್ಯ, ಸರ್ವರು ದುಃಖದಿ ನರಳುವರಯ್ಯ, ಸರ್ವರು ದುಃಖದಿ ನರಳುವರಯ್ಯ, ದುರ್ವಿಚಾರವೇ ದುಃಖದ ಮೂಲ, ದುರ್ವಿಚಾರವೇ ದುಃಖದ ಮೂಲ. ಇದು ಬೆಟ್ಟದ ಬ್ರಹ್ಮದೇವರ ಬಸದಿ ಎಂದೇ ಪ್ರಖ್ಯಾತ. ಈ ಬಸದಿಯನ್ನು ತಲುಪಲು ನೀವು ಧರ್ಮಸ್ಥಳದಿಂದ ಗುರುವಾಯನಕೆರೆ ಮಾರ್ಗವಾಗಿ, ಗುರುವಾಯನಕೆರೆಯಿಂದ 12 ಕಿಲೋಮೀಟರ್ ದೂರದಲ್ಲಿ ಅಳದಂಗಡಿ ಗ್ರಾಮಕ್ಕೆ ತುಸು ದೂರದಲ್ಲಿಯೇ ಸ್ಥಿತವಾಗಿರುವುದು ಈ ಸುಂದರ ಬಸದಿ. ಶ್ರೀ 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 ಪಾರ್ಶ್ವನಾಥ ಸ್ವಾಮಿಯ ಪಂಚಕಲ್ಯಾಣ ಮಹೋತ್ಸವ ಮತ್ತು ನೂತನ ಬಿಂಬ ಪ್ರತಿಷ್ಠೆ ಬ್ರಹ್ಮೇಶ್ಯ ಹಾಗೂ ಶ್ರೀ ಪದ್ಮಾವತಿ ಅಮ್ಮನವರ ಪ್ರತಿಷ್ಠಾ ಮಹೋತ್ಸವವು ವಿಜೃಂಭಣೆಯಿಂದ ಕಾವಂದರ ಉಪಸ್ಥಿತಿಯಲ್ಲಿ ಇತ್ತೀಚೆಗಷ್ಟೇ ನಡೆದಿರುತ್ತದೆ. ಇದರ ಸಂಕ್ಷಿಪ್ತ ದೃಶ್ಯಾವಳಿಯನ್ನು ಜೋಡಿಸಿ ನಿಮಗಾಗಿ ತಂದಿದ್ದೇವೆ, ವೀಕ್ಷಿಸಿ. ಜಿನಾ ಓಂ ಓಂ ಭಗವಂತ, ಓಂ ಓಂ ಗುಣವಂತ, ಭಕ್ತಿಗೆ ಅರ್ಹನಾದ ಭಕ್ತರ ಪುರವಂತ, ಓಂ ಓಂ ಭಗವಂತ, ಓಂ ಓಂ ಗುಣವಂತ, ಭಕ್ತಿಗೆ ಅರ್ಹನಾದ ಭಕ್ತರ ಪುರವಂತ. ಜಿನ ಓಂ ಓಂ ಭಗವಂತ, ಓಂ ಓಂ ಗುಣವಂತ, ಭಕ್ತಿಗೆ ಅರ್ಹನಾದ ಭಕ್ತರ ಪುರವಂತ, ಓಂ ಓಂ ಭಗವಂತ, ಓಂ ಓಂ ಗುಣವಂತ, ಭಕ್ತಿಗೆ ಅರ್ಹನಾದ ಭಕ್ತರ ಪುರವಂತ. ಓಂ ನಮೋ ಜಿನೇಶ, ಓಂ ನಮೋ ಸುಪೂಜಿತಾಯ, ಓಂ ನಮೋ ಸರ್ವೇಶ ಸುರನರ ಸಪೂಜಿತಾಯ, ಓಂ ನಮೋ ಜಿನೇಶ, ಓಂ ನಮೋ ಸುಪೂಜಿತಾಯ, ಓಂ ನಮೋ ಸರ್ವೇಶ ಸುರನರ ಸಪೂಜಿತಾಯ, ಓಂ ನಮೋ ಜಿನೇಶ, ಓಂ ನಮೋ ಸುಪೂಜಿತಾಯ, ಓಂ ನಮೋ ಸರ್ವೇಶ ಸುರನರ ಸಪೂಜಿತಾಯ, ಓಂ ನಮೋ ಜಿನೇಶ, ಓಂ ನಮೋ ಸುಪೂಜಿತಾಯ, ಓಂ ನಮೋ ಸರ್ವೇಶ ಸುರನರ ಸಪೂಜಿತಾಯ, ಓಂ ನಮೋ ಜಿನೇಶ, ಓಂ ನಮೋ ಜಿನೇಶ. ನಮ್ಮ ಈ ಬೆಟ್ಟದ ಬಸದಿಯಲ್ಲಿ ವಿಶೇಷವಾಗಿ ಪೂಜೆ ಇರುವುದರಿಂದ ಎಲ್ಲ ಸಮಸ್ತ ಶಾವಕ ಶಾವಕಿಯರಿಗೆ, ಸಮಾಜದ ಸಮಸ್ತ ಶಾವಕ ಶಾವಕಿಯರಿಗೆ ವಂದಿಸುತ್ತಾ, ಎಲ್ಲ ನಮ್ಮಲ್ಲಿ ವಿಶೇಷವೇನೆಂದರೆ ಗುರುವಾರ ವಿಶೇಷ ಪೂಜೆ ಇರುವುದರಿಂದ ಎಲ್ಲರೂ ನಮ್ಮ ಬಸದಿಗೆ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಸಮಸ್ತರಲ್ಲಿ ವಿನಂತಿಸುತ್ತೇವೆ. ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತೀರಿ ಜ್ವಾಲಮಾಲಾ.ನ್ಯೂಸ್, ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನೆಲ್.